ಬಂಟ್ವಾಳ ತಾಲೂಕಿನ ಪನೋಲಿ ಬೈಲ್ ಬಳಿ ಐಡಿಯಲ್ ಆಯಿಲ್ ಆ್ಯಂಡ್ ಫ್ಲೋರ್ ಮಿಲ್ ಶುಕ್ರವಾರ ಶುಭಾರಂಭಗೊಂಡಿತು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ರಮಾನಾಥ ರೈ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸದಾನಂದ ಪೂಜಾ, ಅಡ್ಯಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರವೀಂದ್ರ ಕಾಂಬಳಿ ಮುಂತಾದವರು ಪಾಲ್ಗೊಂಡು ಶುಭಾಶಂಸೆ ನೀಡಿದರು. ನಾವು ಬೀಸ್ ರೋಡ್ಗೆ ಬರುವಾಗ ಬೀಸ್ ರೋಡೇ ಈ ರೀತಿ ಇರಲಿಲ್ಲ. ಆವಾಗ ಒಂದು ಮುಳಿಮಳ್ಳಿನ ಅಂಗಡಿ ಇದ್ದಂತಹ ಬೀಸ್ ರೋಡು. ನಾವು 60 ಈಗ ಅದೆಲ್ಲ ಬೀಸ್ ರೋಡ್ ಅಂತ ಪಟ್ಟದಾಗಿಬಿಟ್ಟಿದೆ. ಭಾಳ ದೊಡ್ಡ ಬೊಲ್ಲಾಯಿ ಈಗ ಬೀಸ್ ರೋಡ್ನ ರೀತಿ ಆಗಿಬಿಟ್ಟಿದೆ. ಇದೇನು ಸಣ್ಣ ಊರು ಅಂತ ಈಗ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಪಾನೆ ಮಂಗಳೂರು ಮೆಲ್ಕರ್ ಈಗ ಬಿ ಬಂಟ್ವಾಳ ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಆಗಿದ್ದಂಥ ಊರಾಗಿದೆ. ಬುಲ್ಲಾಯಲ್ಲಿ ಕೂಡ ವಾಹನ ಓಡಾಟ ಮಾಡಲಿಕ್ಕೆ ರಸ್ತೆ ಇರತಕ್ಕಂಥ ಒಂದು ಊರು. ಈ ಊರಿನಲ್ಲಿ ಬಹುಶಃ ಎಲ್ಲವೂ ಹತ್ತಿರದಲ್ಲಿ ಸಿಗಬೇಕು ಮನುಷ್ಯನಿಗೆ. ಯಾಕಂತಂದರೆ ವ್ಯಾಪಾರ ಬರಬಹುದಂತ ಒಂದು ನಂಬಿಕೆ ಇರ್ತದೆ. ಆದರೆ ಪಟ್ಟಣ ಪ್ರದೇಶ ಅಲ್ಲಿ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಬೇಕಾದ್ರೆ ನಮ್ಮ ಶ್ರಮ ಬಹಳಷ್ಟು ಬೇಕು. ಅಂತ ಶ್ರಮ ವಹಿಸಬೇಕಾದ್ರೆ ಅವರಲ್ಲಿ ಒಂದು ಒಳ್ಳೆಯ ಒಂದು ಗುಣಗಳಿದ್ದರೆ ಮತ್ತು ಒಳ್ಳೆಯ ಸಾಧನೆ ಇದ್ದರೆ ಮಾತ್ರ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ. ಅಂತ ಒಂದು ದೊಡ್ಡ ಧೈರ್ಯವನ್ನು ಮಾಡಿಕೊಂಡು ಈ ಒಂದು ಗಿರಣಿಯನ್ನು ಸ್ಥಾಪಿಸಿದ್ದಾರೆ. ಯಾಕೆಂದರೆ ಇವತ್ತು ಇದು ಜನರಿಗೆ ಮುಖ್ಯವಾಗಿ ದಿನ ಬಳಕೆಗೆ ಆಹಾರವಾಗಿ ಸೇವಿಸುವಂಥ ಪದಾರ್ಥಗಳನ್ನು ಹುಡಿ ಮಾಡಿ ಇಲ್ಲದಿದ್ದರೆ ಎಣ್ಣೆ ರೂಪದಲ್ಲಿ ಒದಗಿಸುವಂಥ ಒಂದು ಈ ಗಿರಣಿ ದಿನನಿತ್ಯವೂ ಇದರ ಬೇಡಿಕೆ ಇರುವಂಥ. ಸಂಸ್ಥೆಯ ಮಾಲಕರಾದ ಶಾಕೀರ್ ಅತಿಥಿ ಗಣ್ಯರನ್ನು ಸ್ವಾಗತಿಸಿದರು. ಈ ವಿಶಾಲವಾದ ಫ್ಲೋರ್ ಮಿಲ್ನಲ್ಲಿ ಎಲ್ಲ ರೀತಿಯ ದವಸ ಧಾನ್ಯಗಳ, ಕೊಬ್ಬರಿ ಇತ್ಯಾದಿಗಳ ಹಿಟ್ಟು ಹಾಗೂ ಇತರ ಪೂರಕ ಸೇವೆಗಳು ಗ್ರಾಹಕರಿಗೆ ಲಭ್ಯವಾಗಲಿದೆ ಎಂದವರು ತಿಳಿಸಿದರು.